ಇವತ್ತಿಂದ ಇನ್ನು 14 ದಿನ ಲಾಕ್ ಡೌನ್ ಮತ್ತೆ ಫುಲ್ ಟೈಟ್ ಆಗಿ ಇರಲಿದೆ ಬೆಂಗಳೂರಲ್ಲಂತೂ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಕಾದುಕೊಳ್ಳುತ್ತಿದ್ದಾರೆ ಒಂಚೂರು ಯಾಮಾರಿಸಿ ಹೋಗೋದಿಕ್ಕೆ ಹೋಗಲೇಬೇಡಿ ನಿಮ್ಮ ವೆಹಿಕಲ್ಸ್ ಇಸ್ ಜೊತೆಗೆ ಕೇಸ್ ಹೀಗೆ ಕಠಿಣ ಲಾಕ್ ಇದ್ರು ಹೊರಗೆ ಬಂದವರು ಅನೇಕ ಅವರೆಲ್ಲ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಈ ಕರುನಾಡಿನಲ್ಲಿ ಇನ್ನು 14 ದಿನ ಫುಲ್ ಟೈಟ್ ಲಾಕ್ ಡೌನ್ ವಿಸ್ತರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕಠಿಣ ರೂಲ್ಸ್ ಜಾರಿಯಾಗಿದೆ ಎಲ್ಲಾ ಕಡೆ ಪೊಲೀಸರು ವಾಹನಗಳ ತಪಾಸಣೆ ಮಾಡಿದ್ರು ನೃಪತುಂಗ ರಸ್ತೆಯಲ್ಲಿ ವಾಹನಗಳ ತಪಾಸಣೆ ಮಾಡಿ ಅನಗತ್ಯವಾಗಿ ಓಡಾಡುತ್ತಿದ್ದವರಿಗೆ ವಾರ್ನ್ ಮಾಡಿದ್ರು ಖುದ್ದು ಡಿಸಿಪಿ ಅನುಚೇತ್ ಹಾಗೂ ಎಸಿಪಿ ನಜ್ಮಾ ಫಾರೂಕಿ ಟೀಮ್ ರಸ್ತೆಗೆ ಇಳಿದಿತ್ತು ಅನವಶ್ಯಕತೆ ಇರುವ ವಾಹನಗಳನ್ನು ಏನು ಓಡಾಡ್ತಾ ಇದ್ದಾರೆ ಅವನ್ನ ಸೀಸ್ ಮಾಡೋದಲ್ಲದೆ ಆ ವೆಹಿಕಲ್ ಓನರ್ಗಳ ಮೇಲೆ ನಾವು ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತಾ ಇದೀವಿ ಸೋ ಆ ನಿಟ್ಟಿನಲ್ಲಿ ಕಠಿಣವಾದ ಕ್ರಮ ತಗೊಂಡ್ತಾ ಇದೀವಿ ವ್ಯಾಕ್ಸಿನೇಷನ್ ಹೋಗ್ತಾ ಇರ್ತಾರೆ ವ್ಯಾಕ್ಸಿನೇಷನ್ ಹೋಗೋದು ಇವತ್ತಿನ ಡೇಟ್ ಟು ಟೈಮ್ ಇರುತ್ತೆ ಅಂತದನ್ನ ಚೆಕ್ ಮಾಡ್ತಾ ಇದೀವಿ ನಾವು ಇನ್ನು ಟ್ರಿನಿಟಿ ಸರ್ಕಲ್ನಲ್ಲೂ ವಾಹನಗಳ ತಪಾಸಣೆ ಮಾಡಲಾಗ್ತಿತ್ತು ಇಲ್ಲೂ ಕೂಡ ಪೂರ್ವ ವಿಭಾಗ ಡಿಸಿಪಿ ಶರಣಪ್ಪ ನೇತೃತ್ವ ಹಳೆ ಮದ್ರಾಸ್ ರಸ್ತೆ ಜೀವನ್ ಭೀಮಾನಗರ ತೊಮ್ಮಲೂರು ಹಲಸೂರು ಚೆಕ್ ಪೋಸ್ಟ್ ಗಳಿಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ರು ಒಂದು ವೆಹಿಕಲ್ ಸೀಸ್ ಮಾಡೋದ ಜೊತೆಗೆ ಕಂಟಿನ್ಯೂಸ್ ಆಗಿ ಅವೇರ್ನೆಸ್ ಮಾಡ್ತಾ ಇದೀವಿ ನಮ್ಮ ಹೊಯ್ಸಳ ವೆಹಿಕಲ್ಸ್ ಆಟೋದಲ್ಲಿ ಜನರಿಗೆ ಒಂದು ಅರಿವು ಮೂಡಿಸ್ತಾ ಇದೀವಿ ನಿಮ್ಮ ಜೀವ ಉಳಿಸಿಕೊಳ್ಳಲಿಕ್ಕೆ ಮತ್ತು ನಿಮ್ಮ ಯಾರು ಆತ್ಮೀಯರಿದ್ದಾರೆ ಅವರ ಜೀವ ಉಳಿಸಲಿಕ್ಕೆ ಮನೆಯಲ್ಲಿರಿ ಅನಾವಶ್ಯಕ ರಸ್ತೆಗಿಳಿಬೇಡಿ ಇನ್ನು ಕೆಆರ್ ಮಾರುಕಟ್ಟೆಯಲ್ಲಿ ವಾಹನ ತಪಾಸಣೆ ನಡೆಸುತ್ತಿದ್ದ ವೇಳೆ ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದ ಮೂರನ್ನ ಪೊಲೀಸರು ಬಂಧಿಸಿದ್ದಾರೆ ಅಲ್ಲದೆ ಕಾರು ಬೈಕ್ಗಳ ಸ್ಟಿಕ್ಕರ್ ಅಂಟಿಸಿಕೊಂಡು ಓಡಾಡುವ ವಾಹನಗಳ ಮೇಲೂ ನಿಗಾ ಇಡಲಾಗಿದ್ದು ಗಲ್ಲಿ ಗಲ್ಲಿಯಲ್ಲೂ ಖಾಕಿ ಹದ್ದಿನ ಕಣ್ಣಿಟ್ಟಿದೆ ರಾಜ್ಯದಲ್ಲಿ ವಿಸ್ತರಣೆ ಆಗಿರೋ ಲಾಕ್ ಡೌನ್ ಅನ್ನು ಮತ್ತಷ್ಟು ಕಠಿಣಗೊಳಿಸೋದಕ್ಕೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಕಂಟಿನ್ಯೂಸ್ ಆಗಿ 2 ದಿವಸ 3 ದಿವಸ 4 ದಿವಸ ಲಾಕ್ ಡೌನ್ ಆಗ್ತಾ ಇದೆ ಅಲ್ಲಿ ಸ್ಟ್ರಿಕ್ಟ್ ಆಗಿ ಮಾಡಕ್ಕೆ ಬಹಳಷ್ಟು ಅವಕಾಶ ಇದೆ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದೆ ರಸ್ತೆಗಳನ್ನು ನಾವು ವನ್ ವೇ ಮಾಡಬೇಕು ಬ್ಯಾರಿಕೇಡ್ ಮಾಡಬೇಕು ಅನ್ನೆಸೆಸರಿ ಓಡಾಡೋದಕ್ಕೆ ಅವಕಾಶಗಳೇನಿದೆ ಅವುಗಳನ್ನು ನಿರ್ಬಂಧ ಮಾಡಬೇಕು ಇನ್ನೊಂದೆಡೆ ಬೆಂಗಳೂರಿನ ಪೀಣ್ಯ ಪೊಲೀಸರು ಹೂಕೊಟ್ಟು ಜಾಗೃತಿ ಮೂಡಿಸಿದ್ರು ಅನಗತ್ಯವಾಗಿ ರಸ್ತೆಗಿಳಿದವರಿಗೆ ಗುಲಾಬಿ ಹೂಕೊಟ್ಟು ಗಾಡಿ ಸೀಸ್ ಮಾಡಿ ಕೈ ಮುಗಿದು ಬೇಡಿಕೊಂಡ್ರು ಪೊಲೀಸರು ಇನ್ನು ಮೈಸೂರಿನಲ್ಲೂ ಜನರ ಓಡಾಟ ವಾಹನ ಸಂಚಾರಕ್ಕೆ ಫುಲ್ ಬ್ರೇಕ್ ಹಾಕಲಾಗಿದೆ ಸುಖ ಸುಮ್ಮನೆ ರಸ್ತೆಗಿಳಿಯೋರಿಗೆ ಬಿಸಿ ಮುಟ್ಟಿಸುತ್ತಿದ್ದಾರೆ ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಸೇರೋ ಜನರನ್ನ ಪೊಲೀಸರು ಕಂಟ್ರೋಲ್ ಮಾಡಿದ್ದಾರೆ ಯಾದಗಿರಿಯಲ್ಲಿ ಮದುವೆಗೆ ಹೊರಟಿದ್ದ ವಾಹನವನ್ನ ಅಡ್ಡ ಹಾಕಿದ ಪೊಲೀಸರು ಸೀಸ್ ಮಾಡಿದ್ದಾರೆ ಸಹಾಯಕ ಆಯುಕ್ತರ ತಂಡ ಪರಿಶೀಲನೆ ನಡೆಸುತ್ತಿದ್ದಂತೆ ಬೀಗರು ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ ಮುಳ್ಳಿನ ಬೇಲಿ ಇದೆ ಅನ್ನೋದನ್ನು ನೋಡದೆ ಮದುವೆ ಸಹವಾಸ ಬೇಡಪ್ಪ ಅಂತ ಕಾಲ್ ಕಿತ್ತಿದ್ದಾರೆ ಮದುವೆ ಮನೆಗಳೇ ಕೊರೋನಾ ಹಾಟ್ಸ್ಪಾಟ್ ಆಗಿ ಬದಲಾಗ್ತಿವೆ ಹೀಗಾಗಿ ಉಡುಪಿ ಜಿಲ್ಲೆಯಲ್ಲಿ ಮದುವೆಗಳಿಗೆ ಬ್ರೇಕ್ ಬಿದ್ದಿದೆ ಜೂನ್ 7ರವರೆಗೆ ಯಾವುದೇ ಮದುವೆಗಳಿಗೆ ಅವಕಾಶ ಇಲ್ಲ ಬಹಳ ಮುಖ್ಯವಾಗಿ ಎಲ್ಲರೂ ಅಷ್ಟೇ ಯಾರೆಲ್ಲ ಮದುವೆಗೆ ಹೋಗಿದ್ದಾರೆ ಯಾರು ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ ಇಂಥವರಲ್ಲೇ ಕರೋನಾ ಹೆಚ್ಚು ಕಂಡು ಬರ್ತಾ ಇದೆ ಹಾಗಾಗಿ ದಯವಿಟ್ಟು ಮದುವೆಗಳನ್ನು ಅವಾಯ್ಡ್ ಮಾಡಿ ಮದುವೆ ಮಾಡಿ ನಮ್ಮ ಹಿರಿಯರನ್ನು ಕಳೆದುಕೊಳ್ಳೋದಕ್ಕಿಂತ ಮದುವೆಯನ್ನು ಸ್ವಲ್ಪ ಮುಂದೂಡಿದರೆ ಒಳ್ಳೆಯದು ಅಂತ ನಾನು ಮನವಿ ಮಾಡ್ತೀನಿ ಇಷ್ಟಾದರೂ ಜನ ಮಾತ್ರ ಬುದ್ಧಿ ಕಲಿತಿಲ್ಲ ಬೆಂಗಳೂರಿನ ಶಿವಾಜಿನಗರ ಸುತ್ತಮುತ್ತಲಿನ ರಸ್ತೆಗಳಲ್ಲಂತೂ ಹೇಳೋರು ಕೇಳೋರು ಇಲ್ಲದಂತಾಗಿದೆ ಕೊರೋನಾಗೆ ಡೋಂಟ್ ಕೇರ್ ಅಂತಿರೋ ಜನ ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಆರಾಮಾಗಿ ಓಡಾಡುತ್ತಿದ್ದಾರೆ ಇನ್ನು ಯಶವಂತಪುರದಲ್ಲೂ ಸಹ ಜನರ ಓಡಾಟಕ್ಕೆ ಬ್ರೇಕ್ ಬೀಳ್ತಿಲ್ಲ ಮಾರುಕಟ್ಟೆಯಲ್ಲಿ ಜನಜಾತ್ರಿ ಸೇರ್ತಿದ್ದು ಅಗತ್ಯ ವಸ್ತುಗಳ ಖರೀದಿಗೆ ಮುಗಿ ಬೀಳುತ್ತಿದ್ದಾರೆ ಯಾದಗಿರಿಯಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿಯ ಅಂತ್ಯಕ್ರಿಯೆಯಲ್ಲಿ ನೂರಾರು ಮಂದಿ ಭಾಗಿಯಾಗಿದ್ದರು ಜನಜಂಗುಳಿ ಇತ್ತು ಮಾಸ್ಕ್ ಹಾಕೊಂಡೇ ಇರಲಿಲ್ಲ ಕೋವಿಡ್ ರೂಲ್ಸ್ನಲ್ಲಿ ಬ್ರೇಕ್ ಆಗಿದ್ದವು ಈ ಮಧ್ಯೆ ಬೆಂಗಳೂರಿನ ವಾರ್ ರೂಮ್ಗಳಿಗೆ ಸಿಎಂ ಯಡಿಯೂರಪ್ಪ ಭೇಟಿ ನೀಡಿದ್ದರು ಕೊರೋನಾ ಸ್ಥಿತಿಗತಿ ಬೆಡ್ ಅಲಾಟ್ ಆಕ್ಸಿಜನ್ ಸಪ್ಲೈ ಆಂಬ್ಯುಲೆನ್ಸ್ ಪರದಾಟ ಹೀಗೆ ಎಲ್ಲಾ ಕೊರೋನಾದಿಂದ ಜನರಿಗೆ ಆಗ್ತಿರೋ ಸಮಸ್ಯೆಗಳ ಮಾಹಿತಿ ಪಡೆದರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆಯೂ ತಾಕೀತು ಮಾಡಿದರು ಕೋವಿಡ್ ಕೇರ್ ಸೆಂಟರ್ ಬೆಂಗಳೂರಿನಲ್ಲಿ 28 ಕೇಂದ್ರದಲ್ಲಿ 3000 ಬೆಡ್ ಇದೆ ಅದರಲ್ಲಿ 1000 ಆಕ್ಸಿಜನ್ ಬೆಡ್ ಇದೆ ಅಲ್ಲಿ ಊಟ ತಿಂಡಿ ಡಾಕ್ಟರ್ಗಳು ನರ್ಸ್ಗಳು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಯಾರು ಬೇಕಾದರೂ ಬಂದು ನೇರವಾಗಿ ಬಂದು ಪರೀಕ್ಷೆ ಮಾಡ್ಕೊಂಡು ಹೋಗಬಹುದು ಕೊರೋನಾ ಕಡಿಮೆ ಆಗ್ತಿರೋದು ನಿಜಾನ ಸುಳ್ಳ ಈ ಮಧ್ಯೆ ಸಚಿವ ಸುರೇಶ್ ಕುಮಾರ್ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ನಾವು ಅನ್ಕೊಂಡಷ್ಟು ಕೋವಿಡ್ ಕಡಿಮೆಯಾಗುತ್ತಿಲ್ಲ ಅನ್ನೋ ಮೂಲಕ ಇನ್ನಷ್ಟು ಆತಂಕ ಹೊರಹಾಕಿದ್ದಾರೆ ಗ್ರಾಮೀಣ ಭಾಗದಲ್ಲಿ ನಾವು ಅನ್ಕೊಂಡಷ್ಟು ಮಟ್ಟಿಗೆ ಇದು ಕಡಿಮೆ ಆಗ್ತಾ ಇಲ್ಲ ಅದಕ್ಕೆ ಹೆಚ್ಚು ನಾವು ಗ್ರಾಮೀಣ ಭಾಗಕ್ಕೆ ಇವತ್ತು ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀವಿ ಮತ್ತು ಯಾವುದೇ ಕಾರಣಕ್ಕೆ ಹೋಮ್ ಐಸೋಲೇಷನ್ನಲ್ಲಿ ಇರೋಕ್ಕೆ ಅವಕಾಶ ಕೊಡಬಾರ್ದು ಅಲ್ಲಿ ಹರಡಕ್ಕೆ ಅವಕಾಶ ಕೊಡಬಾರ್ದು ರಾಜ್ಯದಲ್ಲಿ ಕೊರೋನಾ ಹೆಚ್ಚುತ್ತಿರುವುದಕ್ಕೆ ಆಡಳಿತಾರೂಢ ಸರ್ಕಾರಗಳು ಮಾಡಿಕೊಂಡ ಎರವಟ್ಟೆ ಕಾರಣ ಅಂತಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕೆಲವು ಆಡಳಿತದ ದೋಷ ಕೂಡ ಇದೆ ಸ್ಟೇಟ್ ಗೌರ್ಮೆಂಟ್ಸ್ ಸರ್ಟನ್ಲಿ ದೇ ಆರ್ ರೆಸ್ಪಾನ್ಸಿಬಲ್ ನಮ್ಮ ರಾಜ್ಯದಲ್ಲೂ ಗೌರ್ಮೆಂಟ್ ಫೇಲ್ಯೂರ್ಸ್ ಏನಿದೆ ಅದನ್ನು ಸಾಕಷ್ಟು ಮಾತಾಡಬಹುದು
ಹಾಗೆ ಸರ್ಕಾರದ ಪ್ಯಾಕೇಜ್ ಯಾರಿಗೆ ಸಿಗ್ತಿದೆ ಸಿಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಸರ್ಕಾರ ಅನೇಕ ಜನ ಕಾರ್ಮಿಕರಿಗೆ ಕೊಡ್ತಾ ಇಲ್ಲ. ಅಸಂಘಟಿತ ಕಾರ್ಮಿಕರು ಸಂಘಟಿತ ಕಾರ್ಮಿಕರು ಬಹಳ ಜನ ಬಿಟ್ಟೋಗಿದ್ದಾರೆ. ಈಗ ತಮಿಳುನಾಡಿನಲ್ಲಿ 2 ಕೋಟಿ ಜನರು ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಕೊಡಿ ಅಂತ ಹೇಳಿದ್ದೆ ನಾನು. ಕೇರಳ ಸರ್ಕಾರದಲ್ಲಿ 20,000 ಕೋಟಿ ಮಾಡಿದ್ದಾರೆ ಪರಿಹಾರ, ಕರ್ನಾಟಕದಲ್ಲಿ ಯಾಕೆ ಮಾಡಬಾರದು? ಈ ಮಧ್ಯೆ ಶಿಕ್ಷಕರ ಸಾವಿನ ವಿಚಾರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಕೊರೋನಾ ವಾರಿಯರ್ ಎಂದು ಪರಿಗಣಿಸಿ ಮೃತರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಲಾಕ್ಡೌನ್ ಏನೋ ಟಫ್ ಆಯ್ತು, ಆದ್ರೆ ಜನರ ಪಾಡು ಎಂದಿನಂತೆ ಇವತ್ತು ಕೂಡ. ಜನರ ಗೋಳಂತೂ ಅಷ್ಟಿಷ್ಟಲ್ಲ. ಮೊದಲಿಗೆ ಬೆಂಗಳೂರಿನ ಕತೆ ಹೇಳ್ತೀವಿ ಕೇಳಿ. ನಗರದ ಪೇಟೆಯ ಘಟನೆ ಇದು. ಸ್ವಾಬ್ ಟೆಸ್ಟ್ ಮಾಡಿಸುವಂತೆ ಬಲವಂತ ಮಾಡ್ತಾ ಇದ್ದಾರೆ ಅಂತ ಬಿಬಿಎಂಪಿ ಸಿಬ್ಬಂದಿ ಮತ್ತು ಸ್ಥಳೀಯರ ನಡುವೆ ಗಲಾಟೆ ಆಯಿತು. ನಗರದ ಪೇಟೆಯಲ್ಲಿ ಕ್ಯಾಂಪ್ ಹಾಕಿರೋ ಬಿಬಿಎಂಪಿ ಸಿಬ್ಬಂದಿ ಏರಿಯಾದಲ್ಲಿ ಓಡಾಡ್ತಾ ಇದ್ದವರನ್ನ ಎಳೆದು ತಂದು ಟೆಸ್ಟ್ ಮಾಡಿಸಿದ್ರು. ಬರಲ್ಲ ಅಂದವರ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ರು. ಬಿಬಿಎಂಪಿ ಸಿಬ್ಬಂದಿಯ ಗಲಾಟೆ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಯಿತು. ಸ್ಥಳೀಯರು ಮತ್ತು ಸಿಬ್ಬಂದಿ ನಡುವೆ ಕೈ ಕೈ ಮಿಲಾಯಿಸೋ ಹಂತಕ್ಕೆ ಗಲಾಟೆ ಹೋಗಿತ್ತು. ಗಲಾಟೆ ಆಗ್ತಾ ಇದ್ದಂತೆ ಕ್ಯಾಂಪ್ ಕ್ಲೋಸ್ ಆಗಿದೆ. ಹೊಡೆದಾಟ ಆಗಿದೆ. ಯಾರು ಯಾರಿಗೆ ಬೈದ್ರು, ಯಾರು ಯಾರಿಗೆ ಏನು ಮಾಡಿದ್ರು ಗೊತ್ತಾಗಿಲ್ಲ. ಅಲ್ಲಿ ವಾಸ್ತವ ಗೊತ್ತಾಗಿಲ್ಲ. ಗಲಾಟೆ ಆಗಬಾರ್ದಾಗಿತ್ತು, ಆಯಿತು. ಇದು ಸರಿಯಲ್ಲ. ಒಂದು ಏನು ಸದುದ್ದೇಶ ಇಟ್ಕೊಂಡು ಇವರೇನು ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ದಂಗೆ ಆಗಿದೆ. ನಗರದ ಪೇಟೆ ಗಲಾಟೆ ಪ್ರಕರಣದ ಬಗ್ಗೆ ಡಿಸಿಪಿ ಅನುಚೇತ್ ತನಿಖೆಗೆ ಸೂಚಿಸಿದ್ದು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇವರು ಬೈ ಮಿಸ್ಟೇಕ್ ಅಲ್ಲಿ COVID-19 ಟೆಸ್ಟಿಂಗ್ ಅಂತ ಗೊತ್ತಿಲ್ಲ, ಅವನಿಗೆ ವ್ಯಾಕ್ಸಿನೇಷನ್ ತಿಳ್ಕೊಂಡಿದ್ದಾನೆ, ಫ್ರೀ ವ್ಯಾಕ್ಸಿನೇಷನ್ ಅಂತ ಹೋಗಿದ್ದಾನೆ. ರಿಜಿಸ್ಟರ್ ಆದ್ಮೇಲೆ OTP ಬಂದ್ಮೇಲೆ ಅವನಿಗೆ ಗೊತ್ತಾಗಿದೆ. ಇವರು OTP ಬಂದ್ಮೇಲೆ ನೀವು ಕಡ್ಡಾಯ ಮಾಡಿಸ್ಕೊಳ್ಲೇಬೇಕು ಅಂತ ಒತ್ತಾಯ ಮಾಡಿದ್ರೆ ಆಗ ಅವನು ರಿಫ್ಯೂಸ್ ಮಾಡಿದ್ದಾನೆ, ಆವಾಗ ಅವನಿಗೆ ಅಸಾಲ್ಟ್ ಆಗಿದೆ. ನಗರದ ಪೇಟೆ ಕಥೆ ಇದಾದ್ರೆ ಚಾಮರಾಜಪೇಟೆ ಶಿರಸಿ ಸರ್ಕಲ್ ಬಳಿ ಇನ್ನೊಂದು ತರ ಗೋಳಾಟ. ಜೊಮ್ಯಾಟೊ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡಲಾಗಿತ್ತು. ಸರ್ಕಲ್ನಲ್ಲೇ ಚೆಕ್ ಪಾಯಿಂಟ್ ಹಾಕಿ ಎಲ್ಲರನ್ನೂ ಪರೀಕ್ಷೆಗೆ ಒಳಪಡಿಸಲಾಯಿತು. ಫುಡ್ ಡೆಲಿವರಿ ಮಾಡೋರು ಕೋವಿಡ್ ನಿಯಮ ಪಾಲನೆ ಮಾಡ್ತಿಲ್ಲ ಅನ್ನೋ ಆರೋಪದ ಮೇಲೆ ಈ ಟೆಸ್ಟ್ ನಡೆಯಿತು. ಟೆಸ್ಟ್ ಮಾಡಿಸಿಕೊಂಡಿಲ್ಲ ಅಂತ ಕೆಲವರ ವಾಹನಗಳನ್ನು ಸೀಸ್ ಮಾಡಲಾಗಿದೆ. ದಾವಣಗೆರೆಯಲ್ಲಿ ಬಾಣಂತಿಯೊಬ್ಬರು ಪರದಾಡಿದ್ರು. ಎಂಜಿ ರೋಡ್ನಲ್ಲಿ 12 ದಿನದ ಹಸುಗೂಸಿನ ಜೊತೆ 2 ಕಿಲೋಮೀಟರ್ ನಡೆದು ಹೊರಟಿದ್ರು. ಹೆರಿಗೆ ಆಸ್ಪತ್ರೆಯಿಂದ ಮನೆಗೆ ಹೊರಟಿದ್ದ ಬಾಣಂತಿಗೆ ಯಾವುದೇ ವಾಹನ ಸಿಕ್ಕಿರಲಿಲ್ಲ, ನಡ್ಕೊಂಡೇ ಮನೆಗೆ ಹೋಗ್ತಾ ಇದ್ರು. ಇದನ್ನ ಕಂಡ ತಹಶೀಲ್ದಾರ್ ಗಿರೀಶ್ ನೆರವಿಗೆ ಬಂದ್ರು. ತಮ್ಮ ವಾಹನದಲ್ಲೇ ಬಾಣಂತಿಯನ್ನ ಮನೆವರೆಗೂ ಬಿಟ್ಟು ಬಂದ್ರು. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಬಿಳಗುಳದಲ್ಲಿ ಕಬ್ಬಿಣದ ಪೈಪ್ನಿಂದ ಹೊಡೆದಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ. ತರಕಾರಿ ಕೊಳ್ಳೋಕೆ ಬಂದವರ ಮೇಲೆ ದರ್ಪ ನಡೆದಿದೆ. ರೌಡಿಯಂತೆ ವರ್ತಿಸಿದ್ದಾನೆ ಈ ಗ್ರಾಮ ಲೆಕ್ಕಾಧಿಕಾರಿ. ಮತ್ತೊಂದು ಕಡೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿಯಲ್ಲಿ ರಸ್ತೆಯಲ್ಲಿ ಕಂಡ ಬೈಕ್ ಕಾರ್ಗಳನ್ನು ಸೀದಾ ಸ್ಟೇಷನ್ಗೆ ತಗೊಂಡು ಹೋದ್ರು ಇನ್ಸ್ಪೆಕ್ಟರ್ ಕೃಷ್ಣಪ್ಪ. ಪೊಲೀಸ್ ವಾಹನ ಬಿಟ್ಟು ಬೇರೆ ವಾಹನದಲ್ಲಿ ಹೋಗಿ ಬೈಕ್ ಸವಾರರನ್ನ ತಡೆದು ಬೈಕ್ಗಳನ್ನ ಠಾಣೆಗೆ ಎತ್ತಾಕೊಂಡು ಹೋದ್ರು. ಹೀಗಾಗಿ ಪೊಲೀಸರು ಹಾಗೂ ಸಾರ್ವಜನಿಕರ ನಡುವೆ ವಾಗ್ವಾದ ನಡೆಯಿತು. ಹೊಸಪೇಟೆ ತಾಲೂಕಿನ ಕಮಲಾಪುರದಲ್ಲಿ ಹೊಲ ಗದ್ದೆಗಳಿಗೆ ಹೋಗುವ ರೈತರಿಗೆ ವಿನಾಕಾರಣ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಮಲಾಪುರ PSI ಅರುಣ್ ಕುಮಾರ್ ಹಾಗೂ ಜನರ ನಡುವೆ ವಾಗ್ವಾದ ನಡೆಯಿತು. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ದುರಂತದಲ್ಲಿ ಮೃತರಾದ 24 ಕುಟುಂಬಗಳಿಗೆ 48 ಲಕ್ಷ ರೂಪಾಯಿ ಪರಿಹಾರ ಬಿಡುಗಡೆಯಾಗಿದೆ. ಆದರೂ ಹೋಗಿರೋ ಜೀವ ಉಳಿಸೋಕೆ ಆಗತ್ತಾ ಅಂತ ಕೋಲಾರದಲ್ಲಿ ಕಣ್ಣೀರಿಟ್ಟರು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಧ್ಯ ಆಗ್ತದೆ.
ಯಾವ ಪುರುಷಾರ್ಥಕ್ಕಿರಬೇಕು, ಪ್ರತಿ ಮನುಷ್ಯನಿಗೂ ಜೀವನದಲ್ಲಿ ಒಂದು ಆಸೆ ಇರುತ್ತೆ, ನಿಮ್ಮ ಆಸೆ ಪೂರೈಸಿದೆಯಲ್ಲ, ಇನ್ನು ಇದಕ್ಕಿಂತ ಇನ್ನು ಯಾವ ಭಾಷೆಯಲ್ಲಿ ಬರೆಯೋದು? ತಡ್ಕೊಂಡಿರೋದೇ ಈ ಸಾವು ನೋವುಗಳನ್ನು ನಾವು ಬದುಕಿರೋದೇ ದೊಡ್ಡ ವಿಚಾರ. ಎಲ್ಲ ಒಂದು ಕಡೆಗೆ ಮನಸ್ಸು ವೈರಾಗ್ಯ ಕೊಟ್ಟರು. ಕೋವಿಡ್ ಕೇರ್ ಸೆಂಟರ್ಗಳ ಸಮಸ್ಯೆ ಇನ್ನೂ ಬಗೆಹರಿತಾ ಇಲ್ಲ. ಚಾಮರಾಜನಗರ ಗುಂಡುಪೇಟೆ ತಾಲೂಕಿನ ತೆರಕಣಾಂಬಿ ಗ್ರಾಮದ ಮೊರಾರ್ಜಿ ದೇಸಾಯಿ ಕೇಂದ್ರದ ಸೋಂಕಿತರು ಸಿಡಿದೆದ್ದಿದ್ರು. ಮೂಲಭೂತ ಸೌಕರ್ಯ, ಊಟ ತಿಂಡಿ ಸರಿಯಾಗಿ ನೀಡ್ತಾ ಇಲ್ವಂತೆ. ನಿನ್ನೆ ಮಧ್ಯಾಹ್ನ ತಂದಿದ್ರ ಗಂಜಿ ಇನ್ನೂ ಅಲ್ಲೇ ಐತೆ. ಚಿಕ್ಕ ಮಕ್ಕಳೆಲ್ಲ ಇದಾರೆ, ಯಾರು ಏನ್ ಬೇಕೋ ಏನ್ ತಗೊಂಡ್ ತಿಂತಾ ಇರೋದೆ. ಕೋವಿಡ್ ಸೆಂಟರ್ಗೆ ಹೋಗೋದಕ್ಕೆ ನಿರಾಕರಿಸ್ತಾ ಇರೋ ಸೋಂಕಿತನೊಬ್ಬ ಗುಡ್ಡ ಹತ್ತಿ ಕುಳಿತಿದ್ದಾನೆ. ಕೊಪ್ಪಳದ ಕುಷ್ಟಗಿಯ ಹಿರೇಮನ್ನಾಪುರದಲ್ಲಿ ಯಾವುದೇ ಕಾರಣಕ್ಕೂ ಆರೈಕೆ ಕೇಂದ್ರಕ್ಕೆ ಹೋಗಲ್ಲ ಅಂತ ಪಟ್ಟ ಹಿಡಿದು ಕೂತಿದ್ದಾನೆ. ಅಧಿಕಾರಿಗಳು ಬರ್ತಲೇ ಬೆಟ್ಟ ಏರಿ ಕುಳಿತಿದ್ದ. ಇದೊಂದು ಕರುಣಾಜನಕ ಕಥೆ. ಹಾಸನ ಜಿಲ್ಲೆ ಅರಸೀಕೆರೆಯ ಬೆಲವತ್ತಹಳ್ಳಿಯ ಮಂಜುನಾಥ್ ಕುಟುಂಬದ ಕಥೆ. ಮಂಜುನಾಥ್ 118 ವರ್ಷದ ಮಗಳಿಗೆ ಕೊರೋನಾ ಬಂದಿತ್ತು. ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ತಂದೆ ಮಂಜುನಾಥ್ ಚಿಕಿತ್ಸೆ ಕೊಡಿಸಿದ್ರು. ಇದಕ್ಕಾಗಿ 2.5 ಲಕ್ಷಕ್ಕೆ 2 ಎಕರೆ ಜಮೀನು ಮಾರಿದ್ರು. ಮಗಳು ಗುಣಮುಖಳಾದ ಬೆನ್ನಲ್ಲೇ ಪತ್ನಿಗೆ ಕೊರೋನಾ ಸೋಂಕು ತಗುಲಿ 2 ದಿನಕ್ಕೆ ಮೃತಪಟ್ಟರು. ಪತ್ನಿಯ ಶವ ಪಡೆಯೋದಕ್ಕೆ ಮಾಜಿ ಸಚಿವ ರೇವಣ್ಣ ನೆರವಾದ್ರು. ಇದಾದ ಬಳಿಕ ಪುತ್ರ ಹಾಗೂ ಸ್ವತಃ ಮಂಜುನಾಥ್ಗೂ ಸೋಂಕು ತಗುಲಿದೆ. ಚಿಕಿತ್ಸೆಗೆ ಹಣ ಇಲ್ಲ ಅಂತ ಒದ್ದಾಡ್ತಾ ಇದೆ ಈ ಕುಟುಂಬ. ಈಗ ಒಂದು ಎಕರೆ ಜಮೀನು ಮಕ್ಕಳು ಸಾಕಾಕೆ ನಮ್ಮೆಲ್ಲರಿಗೂ ಪಾಸಿಟಿವ್ ಅನುಕೂಲತೆ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ತೇನೆ, ಕಲಕಲಿಂದ ಬೇಡ್ಕೊಂತೀನಿ. ಮೊನ್ನೆ ಮಡಿಕೇರಿಯಲ್ಲಿ ಮೃತರ ಮೊಬೈಲ್ ಕಳುವಾಗಿತ್ತು. ನಮ್ಮಮ್ಮನ ಮೊಬೈಲ್ ಕೊಡಿಸಿ ಅಂತ ಮಗಳು ಗೋಳಾಡಿದ್ರು. ಇದೀಗ ವೃದ್ಧೆಯೊಬ್ಬರ 25 ಗ್ರಾಂನ ಚಿನ್ನದ ಸರ ಮಾಯವಾಗಿದೆ. ಐಸಿಯು ವಾರ್ಡ್ಗೆ ಶಿಫ್ಟ್ ಮಾಡೋ ವೇಳೆ ನರ್ಸ್ ಚಿನ್ನದ ಸರ ಬಿಚ್ಚಿದ್ದಾರೆ, ನಂತರ ಕುಟುಂಬಸ್ಥರ ಕೈಗೆ ಕೊಟ್ಟಿಲ್ಲ. ಅವತ್ತು ಬಂದು ಕೇಳಿದೆ ನಾನು, ಅಸಿಸ್ಟರ್ ಹೇಳಿದ್ರು ನೀವು ಯಾಕೆ ಚಿನ್ನ ಎಲ್ಲ ಹಾಕಿ ಕಳಿಸ್ತೀರಾ, ನಿಮ್ಮ ಮಾಂಗಲ್ಯ ಚೈನ್ ತಂದೆ ಇರುವಾಗ ಬಿಚ್ಚಿ ಮನೆಯಿಂದ ಕಳಿಸೋದು ಏನು, ನಾವು ಹಾಸ್ಪಿಟಲ್ ಸೀರಿಯಸ್ ಆದ ಕಂಡೀಷನಲ್ಲಿ ಚಿನ್ನ ಅದು ಇದೆಲ್ಲ ಯೋಚನೆ ಬರಲ್ಲ, ಮತ್ತೆ ಇವತ್ತು ಕಂಪ್ಲೇಂಟ್ ಕೊಡುವ ಅಂತ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಹಾಸ್ಪಿಟಲ್. ಇದು ನೋಡಿ, ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗಿದೆ. ಕೊರೋನಾ ಸೋಂಕಿತರು ನಾಟಿ ಕೋಳಿ ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಗಾಳಿ ಸುದ್ದಿ ಹಬ್ಬಿದ್ದನ್ನ ನೋಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಟಿ ಕೋಳಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಶುರುವಾಗಿದೆ. ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ನಾಟಿ ಕೋಳಿಗೆ ಜನ ಮುಗಿಬಿದ್ದಿದ್ರು. ಈ ಎಲ್ಲದರ ನಡುವೆ ಕೊರೋನಾದಿಂದ ಗುಣಮುಖರಾದ ದಂಪತಿಗೆ ಪುಷ್ಪ ಮಳೆ ಸುರಿಸಿದ್ದಾರೆ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ. ಧನ್ಯವಾದ ಹೇಳಲು ಬಂದಿದ್ದ ದಂಪತಿಗೆ ಹೂ ಮಳೆ ಸುರಿಸಿದ್ದಾರೆ ಶಾಸಕರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಬೆನ್ನಲ್ಲೇ ಕಾಡ್ತಿರೋ ಫಂಗಸ್ ನಾನಾ ರೂಪ ತಾಳ್ತಿದೆ. ಬ್ಲ್ಯಾಕ್, ವೈಟ್, ಈಗ ಎಲ್ಲೋ ಫಂಗಸ್ ಕಾಟ ಶುರುವಾಗಿದೆ. ಹಳದಿ ಫಂಗಸ್ ಜೊತೆಗೆ ಬ್ಲ್ಯಾಕ್ ಅಂಡ್ ವೈಟ್ ಫಂಗಸ್ ಬಗ್ಗೆ ಈಗ ಸರ್ಕಾರ ತಲೆ ಕೆಡಿಸಿಕೊಂಡಿದೆ. ಬ್ಲಾಕ್, ವೈಟ್ ಮಧ್ಯನೆ ಯೆಲ್ಲೋ ಫಂಗಸ್, ಕೊರೋನಾದಂತೆ ಶಾಕ್ ಕೊಡ್ತಿದೆ ಫಂಗಸ್. ದೇಶದಲ್ಲಿ ಇದೀಗ ಫಂಗಸ್ನದ್ದೇ ಭಯ. ಕಪ್ಪು ಬಿಳಿ ಬಳಿಕ ಶುರುವಾಯಿತು ಹಳದಿ ಫಂಗಸ್ ಆತಂಕ. ದೆಹಲಿಯ ಗಾಜಿಯಾಬಾದ್ನಲ್ಲಿ ಮೊದಲ ಹಳದಿ ಫಂಗಸ್ ಪತ್ತೆಯಾಗಿದೆ. ಕಪ್ಪು ಬಿಳಿ ಫಂಗಸ್ಗಿಂತಲೂ ಇದು ಭಯಾನಕವಂತೆ. ಈ ಹಳದಿ ಫಂಗಸ್ನ ಲಕ್ಷಣಗಳೇ ವಿಚಿತ್ರ. ಆಲಸ್ಯ, ತೂಕ ಇಳಿಕೆ, ಹಸಿವು ಆಗದಿರುವಂಥದ್ದು, ಫಂಗಸ್ ಇದ್ದ ಜಾಗದಲ್ಲಿ ಕೀವು ಸೋರುವುದು, ದೇಹದ ಒಳಗೆ ಕಂಡು ಬಾಧೆ ಕಾಣಿಸುವಂಥದ್ದು, ದೇಹದ ಎಲ್ಲ ಭಾಗಗಳಿಗೂ ಡ್ಯಾಮೇಜ್ ಆಗೋದೇ ಇದರ ಲಕ್ಷಣ. ಯೆಲ್ಲೋ ಫಂಗಸ್ ಕೊಳಚೆ ಪ್ರದೇಶಗಳಲ್ಲಿ ಹೆಚ್ಚು ಇರುತ್ತೆ. ಹಾಳಾದ ಆಹಾರ ಸೇವನೆ ಮಲದ ಸ್ಪರ್ಶದಿಂದ ಬರುತ್ತೆ, ಹಾಗೆ ಅತಿಯಾದ ತೇವಾಂಶ ಪ್ರದೇಶಗಳಿಂದಲೂ ಬರುತ್ತೆ. ಈ ನಡುವೆ ಬ್ಲಾಕ್ ಫಂಗಸ್ ಮಧುಮೇಹ ಹಾಗೂ ಕೊರೋನಾ ಸೋಂಕಿತರಲ್ಲೇ ಹೆಚ್ಚಾಗಿ ಕಾಣಿಸಿಕೊಳ್ತಿದೆ. 18 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಫಂಗಸ್ ಪತ್ತೆಯಾಗಿದೆ. ಇದಕ್ಕಾಗಿ ಹಲವು ಸಲಹೆ ನೀಡಿದೆ ಕೇಂದ್ರ ಆರೋಗ್ಯ ಇಲಾಖೆ. ಕೋವಿಡ್ ವಾರ್ಡ್ಗೆ ಯಾರೂ ಹೋಗಬಾರದು, ಯಾರನ್ನು ಕೋವಿಡ್ ವಾರ್ಡ್ ಒಳಗೆ ಬಿಡಬಾರದು, ಪೈಪಿಂಗ್ನಲ್ಲಿ ಸ್ಯಾನಿಟೈಸ್ ಮಾಡಿ ಬಳಕೆ ಮಾಡಬೇಕು, ಪೇಷಂಟ್ ಶುಗರ್ ಲೆವೆಲ್ ಚೆಕ್ ಮಾಡಬೇಕು, ಕೋವಿಡ್ ಪೇಷಂಟ್ ಡಿಸ್ಚಾರ್ಜ್ ಆದಮೇಲೆ ನಿಗಾ ಇಡಬೇಕು, ಫಿಸಿಷಿಯನ್ಸ್ ENT ಅವರು ನೋಡಿಕೊಳ್ಳಬೇಕು. ರಾಜ್ಯದಲ್ಲೂ ಬ್ಲ್ಯಾಕ್ ಫಂಗಸ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್, ಬಸವರಾಜ್ ಬೊಮ್ಮಾಯಿ, ಅಶೋಕ್ ಭೇಟಿಯನ್ನು ನೀಡಿ ಪರಿಶೀಲಿಸಿದರು. ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆಗೆ ಬೆಡ್ಗಳ ಸಂಖ್ಯೆ ಹೆಚ್ಚಳ ಮಾಡುವಂತ ಭರವಸೆಯನ್ನು ನೀಡಿದರು.
ಮ್ಯೂಕರ್ ಮೈಕೋಸಿಸ್ನಿಂದ ಬಳಲ್ತಾ ಇರತಕ್ಕಂಥ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದ್ದೀವಿ. ವಿಕ್ಟೋರಿಯಾ ಆಸ್ಪತ್ರೆ ಮತ್ತು ನಮ್ಮ ಬೌರಿಂಗ್ನಲ್ಲಿ ಏನು 50 ಹಾಸಿಗೆಯನ್ನು ಮೀಸಲಿಟ್ಟಿದ್ದೀರಿ, ಇದನ್ನು 100 ಹಾಸಿಗೆಗಳಿಗೆ ಏರಿಕೆ ಮಾಡಬೇಕು ಅಂತ ಹೇಳಿದ್ವಿ. ಈ ಮಧ್ಯೆ ರಾಜ್ಯದ ಬಹುತೇಕ ಕಡೆ ಬ್ಲಾಕ್ ಫಂಗಸ್ ಕಾಣಿಸುತ್ತಿದೆ. ಮೈಸೂರಿನಲ್ಲೂ ಅದು ಬಾಧಿಸುತ್ತಿದ್ದು ಫಂಗಸ್ ರೋಗಿಗಳ ಆರೋಗ್ಯ ವಿಚಾರಿಸಿದ್ರು ಡಿಸಿ ರೋಹಿಣಿ ಸಿಂಧೂರಿ. ಕೆಆರ್ ಆಸ್ಪತ್ರೆ ವಾರ್ಡ್ಗಳಲ್ಲಿ ಚೆಕ್ ಮಾಡಿ ಮಾಹಿತಿಯನ್ನು ಪಡೆದ್ರು. ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ರೋಗಿಗಳ ಸಂಬಂಧಿಕರು ಡಿಸಿಗೆ ಮನವರಿಕೆ ಮಾಡಿಕೊಟ್ಟರು. ಈ ನಾವೇನು 17 ಕೇಸಸ್ ಕೆಆರ್ನಲ್ಲಿ ನೋಡಿದ್ದೀವಿ ಇವರೆಗೂ, ಅದರಲ್ಲಿ 15 ಕೇಸಸ್ ಪಾಸಿಟಿವ್ ಕೇಸಸ್ ಇದ್ದಾರೆ. 3 ಕೇಸಸ್ ಕೋವಿಡ್ ಬಂದು ರಿಕವರ್ ಆದ ಮೇಲೆ ಅವರಿಗೆ ಬ್ಲಾಕ್ ಫಂಗಸ್ ಬಂದಿದೆ. ಬ್ಲಾಕ್ ಫಂಗಸ್ ಅನ್ನು ಸೀರಿಯಸ್ ಆಗಿ ಪರಿಗಣಿಸುವಂತೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಅದು ಒಬ್ಬ ಪೇಷಂಟ್ಗೆ 70-100 ಇಂಜೆಕ್ಷನ್ಗಳು ಕೊಡಬೇಕಾಗ್ತದೆ. ಆ ಇಂಜೆಕ್ಷನ್ಗಳು ಇವರು ತರಿಸ್ಕೊಂಡಿಲ್ಲ. ನಂಬರ್ 1, ಮಾರುಕಟ್ಟೆನಲ್ಲೂ ಕೂಡ ಸಿಗ್ತಾ ಇಲ್ಲ. ಸದಾನಂದ ಗೌಡ ಅವರು ಕೆಮಿಕಲ್ ಅಂಡ್ ಫರ್ಟಿಲೈಸರ್ಸ್ ಮಿನಿಸ್ಟರ್, ಅವರು ಕೂಡಲೇ ಅರೇಂಜ್ ಮಾಡಬೇಕು. ಎಷ್ಟು ಅಗತ್ಯ ಇದೆ ಇಂಜೆಕ್ಷನ್ಗಳು ಅಷ್ಟು ಇಂಜೆಕ್ಷನ್ಗಳನ್ನು ಒದಗಿಸಿಕೊಡಬೇಕು. ಇಷ್ಟೆಲ್ಲದರ ಮಧ್ಯೆ ರಾಜ್ಯದಲ್ಲಿ 2 ದಿನ ಶೇಕಡ 20% ಆಮ್ಲಜನಕ ಕೊರತೆಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಆಕ್ಸಿಜನ್ ಕೊರತೆ ಎದುರಾಗಲಿದೆ ಅಂತ ಜಿಲ್ಲಾಧಿಕಾರಿಗಳಿಗೆ ಸಂದೇಶ ರವಾನೆ ಮಾಡಲಾಗಿದೆ. ಆಮ್ಲಜನಕ ಪೂರೈಕೆ ಅಧಿಕಾರಿಯೇ ಈ ಮೆಸೇಜ್ ಅನ್ನ ಕೊಟ್ಟಿರುವಂತದ್ದು ಆತಂಕವನ್ನ ತಂದಿದೆ. ಆದರೆ ಆಕ್ಸಿಜನ್ ಕೊರತೆಯಾಗದಂತೆ ನೋಡಿಕೊಳ್ತಿದ್ದೇವೆ ಅಂತಾರೆ ಸಚಿವ ಶೆಟ್ಟರ್. ಒಂದು ದಿವಸದ ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಅದನ್ನು ಸರಿ ಮಾಡುವಂತದ್ದು ನಮ್ಮ ಅಧಿಕಾರಿಗಳಿದ್ದೇವೆ. ಇವತ್ತು ಅದನ್ನು ಸರಿಯಾಗಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಇದ್ದಂಥ ವ್ಯವಸ್ಥೆಯಲ್ಲಿ ಹಂಚಬೇಕನ್ನುವಂಥದ್ದು. ಮತ್ತು ನಮಗೇನು ಒಡಿಶಾದಿಂದ ಬರ್ತಾ ಇತ್ತು, ಒಡಿಶಾದಿಂದ ಬರುವಂಥದ್ದು ಸಹಿತಕ್ಕೆ ಮೊದಲು 3 ಡೇಸ್ ಒಮ್ಮೆ ಬರ್ತಿತ್ತು. ಈಗ ಈ ಪ್ರತಿ ಹಂತದಲ್ಲಿ ಎವ್ರಿ ಡೇ ಇವತ್ತು ರೈಲ್ವೆ ಮುಖಾಂತರ ನಮ್ಮ ಬೆಂಗಳೂರಿಗೆ ಅಲ್ಲಿಂದ ಟ್ಯಾಂಕರ್ಗಳು ಬರ್ತಾ ಇರೋದು. ಆಕ್ಸಿಜನ್ ಇಲ್ಲ ಅಂತ ಪರದಾಡ್ತಿರುವಾಗಲೇ ಬಂದಂಥ ಆಕ್ಸಿಜನ್ ಅನ್ನು ಬಳಸಿಕೊಳ್ಳದೆ ಇರುವಂಥದ್ದು ಅಲ್ಲಲ್ಲಿ ಕಾಣ್ತಾ ಇದೆ. ಮಧ್ಯಪ್ರದೇಶದಿಂದ ಹುಬ್ಬಳ್ಳಿಗೆ ಬಂದಿರುವಂಥ ಆಕ್ಸಿಜನ್ ಕಂಟೈನರ್ ಆಕ್ಸಿಜನ್ ಖಾಲಿ ಮಾಡಲಿಕ್ಕೆ 1 ವಾರದಿಂದ ಉತ್ತರ ಕರ್ನಾಟಕದಲ್ಲಿ ಸುತ್ತು ಹಾಕ್ತಾ ಇದೆ. 40 ಟನ್ ದೊಡ್ಡ ಕಂಟೈನರ್ ಆಗಿದ್ದರಿಂದ ಆಕ್ಸಿಜನ್ ಡಂಪ್ ಮಾಡಲಾಗಿಲ್ಲ. ಅನ್ಲೋಡ್ ಮಾಡೋ ಪೈಪ್ ಇಲ್ಲದ ಕಾರಣಕ್ಕೆ ಹೀಗೆ ಸುತ್ತಾಡಿಸಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಉಳಿದ ಪ್ರಮುಖ ಸುದ್ದಿ ಬ್ರೇಕ್ ಆದ್ಮೇಲೆ. ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡೋ ಆಶಾ ಕಾರ್ಯಕರ್ತೆಯರನ್ನು ಕೋವಿಡ್ ಕೆಲಸಕ್ಕೂ ಬಳಸಿಕೊಳ್ಳಲಾಗ್ತಿದೆ. ಆದರೂ ಗೌರವಧನ, ಕನಿಷ್ಠ ಸೌಲಭ್ಯ, ಸುರಕ್ಷತಾ ಸಾಧನಗಳನ್ನು ನೀಡದೆ ಸರ್ಕಾರ ಕೆಲಸ ಮಾಡಿಸಿಕೊಳ್ತಿದೆ. ಜೊತೆಗೆ 2 ತಿಂಗಳ ವೇತನವನ್ನು ಕೊಟ್ಟಿಲ್ಲ. ಈ ಬಗ್ಗೆ News 18 ಕನ್ನಡ ವಿಸ್ತೃತ ವರದಿ ಮಾಡಿದ ಮೇಲೆ 2 ದಿನದಲ್ಲಿ ವೇತನ ಕೊಡುವ ಭರವಸೆಯನ್ನ ಸಚಿವರು ಕೊಟ್ಟಿದ್ದಾರೆ. ಜೊತೆಗೆ ಭತ್ಯೆ, ಗೌರವಧನದ ಬಗ್ಗೆ ಗುರುವಾರ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡುವುದಾಗಿ ಸಚಿವೆ ಶಶಿಕಲಾ ಜೊಲ್ಲೆ ಭರವಸೆ ನೀಡಿದರು. ಸಂಬಳದ 1-2 ತಿಂಗಳಿಂದ ಆಗಿಲ್ಲ ಅಂತ ಹೇಳಿ ನಾನು ನಾಳೆ ಅದರ ಬಗ್ಗೆ ಕೇಳ್ಕೊತೀನಿ. ಆ ರೀತಿ ಏನಾದರೂ ಆಗಿದ್ರೆ ಗುರುವಾರ ಕ್ಯಾಬಿನೆಟ್ ಇದೆ, ಸಚಿವರ ಹತ್ರ ಮಾತಾಡಿ ಅದು ಏನು ಪೆಂಡಿಂಗ್ ಇರುವಂಥ ಸಂಬಳ ಇದ್ದರೆ ಅದನ್ನು ರಿಲೀಸ್ ಮಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಮತ್ತು ಅವ್ರಿಗೆ ಹೋದ ವರ್ಷ ಕೂಡ ಅವ್ರಿಗೇನಾದರೂ ಪಾಸಿಟಿವ್ ಆಗಿ ಡೆತ್ ಆದರೆ ಕೇಂದ್ರ ಸರ್ಕಾರದಿಂದನೇ 50 ಲಕ್ಷ ಘೋಷಣೆ ಮಾಡಿದ್ರು. ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಡೆತ್ ಆದರೆ 30 ಲಕ್ಷ ಅಂಥೇಳಿ ನಮ್ಮ ರಾಜ್ಯ ಸರ್ಕಾರದಿಂದ ಘೋಷಣೆ ಆಗಿತ್ತು ಕಳೆದ ಬಾರಿ. ಈ ಬಾರಿ ಕೂಡ ನಾನು ಮುಖ್ಯಮಂತ್ರಿಯವ್ರಿಗೆ ಪತ್ರವನ್ನು ಕೊಡ್ತಾ ಇದ್ದೇನೆ, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ. ಮತ್ತು ಈ ಬಾರಿನೂ ಕೂಡ ವಿಮೆ ಸೌಲಭ್ಯ ಸಿಗಬೇಕು ಅನ್ನುವಂಥದ್ದು, ಅದು ಕೂಡ ಪ್ರಯತ್ನದಲ್ಲಿದ್ದೀನಿ. ಅದರ ಜೊತೆಗೆ ಆಶಾ ಕಾರ್ಯಕರ್ತೆಯರದ್ದು ಕೂಡ ಹೆಲ್ತ್ ಸಚಿವರಿಗೆ ನಾನು ಅದರ ಬಗ್ಗೆ ಮಾತಾಡಿ. ಕೊರೋನಾ ವ್ಯಾಕ್ಸಿನ್ ಪಡೆಯೋದಕ್ಕೆ ಇನ್ನು ಮುಂದೆ ಪರದಾಡುವ ಅವಶ್ಯಕತೆ ಇಲ್ಲ. ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಆಮೇಲೆ ಹೋಗಬೇಕಿಲ್ಲ. 18 ವರ್ಷ ಮೇಲ್ಪಟ್ಟವರು ಲಸಿಕಾ ಕೇಂದ್ರಗಳಿಗೆ ಹೋಗಿ ನೋಂದಣಿ ಮಾಡಿಸಿಕೊಂಡು ಅಲ್ಲೇ ಲಸಿಕೆ ಪಡೆಯಬಹುದು. ಲಸಿಕೆ ವ್ಯರ್ಥವಾಗೋದನ್ನು ತಡೆಯೋದಕ್ಕೆ ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಈ ಮಧ್ಯೆ ರಷ್ಯಾದ ಸ್ಪುಟ್ನಿಕ್ ಉತ್ಪಾದನೆ ದೆಹಲಿಯಲ್ಲೇ ಆಗಲಿದೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಜೊತೆಗೆ ಮಕ್ಕಳ ಮೇಲೂ ಕೋವ್ಯಾಕ್ಸಿನ್ ಲಸಿಕೆ ಪ್ರಯೋಗ ಹಂತ ಹಂತವಾಗಿ ನಡೆಯಲಿದೆ. ಕೊರೋನಾದಿಂದ ಬಹುತೇಕ ಮದುವೆಗಳಿಗೆ ಎಲ್ಲಾ ಕಡೆ ಬ್ರೇಕ್ ಬಿದ್ದಿದೆ. ಭೂಮಿ ಮೇಲೆ ಮದುವೆ ಆದರೆ ಪೊಲೀಸರ ಕಾಟ ಅಂತ ಆಕಾಶದಲ್ಲಿ ಮದುವೆಯಾಗಿದ್ದಾರೆ.
ತಮಿಳುನಾಡಿನ ಮಧುರೈನ ರಾಕೇಶ್ ದಕ್ಷಿಣ ಅನ್ನೋ ನವ ಜೋಡಿ ವಿಶೇಷ ವಿಮಾನವನ್ನ ಬುಕ್ ಮಾಡಿಕೊಂಡು 161 ಮಂದಿ ಬಂದು ಬಳಗವನ್ನ ಸೇರಿಸಿಕೊಂಡು ಆಕಾಶದಲ್ಲೇ ಮದುವೆ ಮಾಡಿಕೊಂಡಿದ್ದಾರೆ. ಕೊರೋನಾ ನಿಯಮ ಮೀರಿ ಮದುವೆ ಆಗಿದ್ದಕ್ಕೆ ಸ್ಪೈಸ್ ಜೆಟ್ ವಿಮಾನ ಸಂಸ್ಥೆಗೆ ಹಾಗೆ ಇಡೀ ಕುಟುಂಬದ ಮೇಲೆ ಕೇಸ್ ಹಾಕಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಸಂಜೀವಿನಿ ಇದು ನೆಟ್ವರ್ಕ್ 18 ಗ್ರೂಪ್ ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ನಡೆಸ್ತಾ ಇರುವ ಮಹಾ ಲಸಿಕೆ ಅಭಿಯಾನ. ಕೇಂದ್ರ ಸರ್ಕಾರದ ಕೊರೋನಾ ಲಸಿಕೆ ಅಭಿಯಾನಕ್ಕೆ ಕೈಜೋಡಿಸಿದ್ದು ಜನರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಲಸಿಕೆ ಹಾಕುವ ಮಹಾ ಕಾರ್ಯವನ್ನ ನಡೆಸ್ತಾ ಇದೆ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಟ್ವರ್ಕ್ 18 ಸಂಜೀವಿನಿ ವಾಹನ ಇವತ್ತಿನಿಂದ 60 ಹಳ್ಳಿಗಳಲ್ಲಿ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕ್ಯಾಪ್ಟನ್ ರಾಜೇಂದ್ರ ವ್ಯಾಕ್ಸಿನೇಷನ್ ವಾಹನಕ್ಕೆ ಚಾಲನೆ ಕೊಟ್ಟರು. ಜೂನ್ 22ರವರೆಗೆ 30 ದಿನಗಳ ಕಾಲ ದಕ್ಷಿಣ ಕನ್ನಡದ ಹಳ್ಳಿ ಹಳ್ಳಿಗಳಲ್ಲೂ ಸಂಜೀವಿನಿ ಲಸಿಕೆ ವಾಹನ ಓಡಾಡಲಿದೆ. ಏನು ಅರ್ಬನ್ ಪಾಪ್ಯುಲೇಷನ್ನೇ ಭಾಳಷ್ಟು ವ್ಯಾಕ್ಸಿನೇಷನ್ಗೆ ಇದು ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಇನ್ನೂ ಕೂಡ ಕೆಲವೊಂದು ಅವ್ರಿಗೆ ಕನ್ಫ್ಯೂಷನ್ಸ್, ಗೊಂದಲ, ಬೇರೆ ಬೇರೆ ರೀತಿಯಾದಂತಹ ಅಪ್ರಿಹೆನ್ಷನ್ಸ್ಗಳಿದ್ದಾವೆ. ಅದನ್ನು ಕ್ಲಿಯರ್ ಮಾಡೋದಕ್ಕೆ ಇವತ್ತೇನು ನ್ಯೂಸ್ 18 ನ್ಯೂಸ್ ಚಾನಲ್ನಿಂದ ಗ್ರಾಮಗಳಿಗೂ ಕೂಡ ಏನು ವ್ಯಾಕ್ಸಿನೇಷನ್ ಅಭಿಯಾನದ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತದ ಪರವಾಗಿ ಅವರಿಗೆ ಹೃತ್ಪೂರ್ವಕದಂಥ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ದಕ್ಷಿಣ ಕನ್ನಡ ಬಿಟ್ಟು ಬೇರೆ 5 ಜಿಲ್ಲಾ ಗುಡಿ ಅಕ್ರಾಸ್ ಇಂಡಿಯಾ ನಾವು ಈ ಪ್ರೋಗ್ರಾಮ್ ಶುರು ಮಾಡಿದ್ದೀವಿ. ಇವತ್ತು ದಿನ ಒಂದು 3 ಕಡೆದು ಲಾಂಚ್ ಆಗ್ತಾ ಇದೆ. ಸೊ ಈ ವರ್ಷ ಇಡೀ ಈ ಪ್ರೊಸೀಜರ್, ಈ ಕಾರ್ಯಕ್ರಮ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಹಳ್ಳಿಗಳಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ತುಂಬ ಪ್ರಾಬ್ಲಮ್ ಇದೆ, ನೆಟ್ವರ್ಕ್ಸ್ ಎಲ್ಲ ಪ್ರಾಬ್ಲಮ್ ಇದೆ. ಸೊ ಇವರು ಅದನ್ನು ನಮ್ಮ ಥ್ರೂ ಮಾಡಿ ನಾವು ಅವರನ್ನು ವ್ಯಾಕ್ಸಿನೇಷನ್ ಸೆಂಟರಿಗೆ ಅಲ್ಲಿಂದ ಅವರನ್ನು ಕರ್ಕೊಂಬಂದು ಅವರನ್ನು ನಾವು ರಿಟರ್ನ್ 2 ಡೋಸ್ಗೆ ಅವರಿಗೆ ಒಂದು ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತೀವಿ. ನಾವು ಕರ್ಕೊಂಬರೋದು ಬಸ್ ಫೆಸಿಲಿಟಿ ಆಗಿರಲಿ, ಏನು ಬೇಕು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.